ಅದ್ ಕೆಳಗೆ ಇವಾಗ ನಿಲ್ಸಿ ನೋಡಿ, ಯಾವ್ದಾದ್ರು ಒಂದು ಪಾಯಿಂಟ್ ವರ್ಟಿಕಲ್ ಬ್ಯಾಲೆನ್ಸ್ ತಗೋ, ಬ್ಯಾಲೆನ್ಸ್ ತಗೋ ಎರಡು ಕೈ. ಆ ಬ್ಯಾಲೆನ್ಸ್ ಅನ್ನೋದು ಮನುಷ್ಯನಿಗೆ ಬಂದ್ರೆ ಏನ್ ಬೇಕಾದ್ರೆ ಮಾಡ್ತಾನೆ. ನಾ ಒಂದು ವಿಡಿಯೋದಲ್ಲಿ ನಿಲ್ಸಿದ್ದೆ ನೋಡಿದ್ಯ, ರುಬಿಕ್ಕಿದ್ದು ಪ್ರತಿಯೊಂದಕ್ಕೂ ಒಂದು ಬ್ರಹ್ಮಸ್ಥಾನ ಅಂತ ಇರುತ್ತೆ. ಆ ಚಿತ್ರ ನಿಂತ್ಕೊಂಡು ನೋಡ ಅವನು, ರವಿ ನಿಂತ್ಬಿಟ್ಟ, ವಾ ವಾ, ಏನ್ ಸಪೋರ್ಟ್ ಇಲ್ಲ, ಸುಮ್ಮನೆ ರವಿ ಗ್ರೇಟ್. ಯಾರು ನಿಂತಿದ್ದ? ಏ ಯಾಕ ಡೈವರ್ಟ್ ಮಾಡಿದೆ ನೀನು? ಸಪೋರ್ಟ್ಗೆ ಅಲ್ಲಿ ನಿಲ್ಸು, ಅಲ್ಲೇ ನಿಲ್ಸು, ನಿಲ್ಸು ಇನ್ನೊಂದ್ಸಲ ನಿಲ್ಸು. ಇದನ್ನೇ ನಾನು ಹೇಳೋದು, ಅವ್ರ ಹತ್ರ ಹೇಳೋದು ಇದನ್ನೇ. ನಿಮ್ಮಲ್ಲಿ ಈ ಬ್ಯಾಲೆನ್ಸ್ ಪಾಯಿಂಟ್ ಬರಬೇಕು ಹೋರಾಟದಲ್ಲಿ ಗೆಲ್ಬೇಕು ಅಂದ್ರೆ. ಈ ಬ್ಯಾಲೆನ್ಸ್ ಯಾರಿಗ್ ಬಂದಿದೆಯೋ ಅವನು ಹೋರಾಟಗಾರ ಆಗ್ತಾನೆ. ಸುಮ್ಮನೆ ಬ್ಯಾಲೆನ್ಸ್ ಕಳ್ಕೊಬೇಡಿ ನೀವು. ಇದು ನೋಡಿ, ಈ ಕಲ್ಲು ಈ ರೀತಿ ನಿಲ್ಲಕ್ ಸಾಧ್ಯನಾ? ಇದು ನಮ್ಮ ಹುಡುಗರು ಇವತ್ತು ಮಾಡಿದ್ದಾರೆ, ಶಿವಾನಂದ ಅಲ್ಲಿ ರವಿ. ಇವನು ಅವನ ಒಂದು ಕೈಯಲ್ಲಿ ನಿಲ್ಸೇನೆ, ಇವನ್ ಎರಡು ಕೈಯಲ್ಲಿ ನಿಲ್ಸೇನೆ, ಇವ್ರು ಬರೀ ಚಪ್ಪಾಳೆ ಹೊಟ್ಟಿದ್ದಾರೆ. ಡ್ರೈವಿಂಗ್ ಮಾಡೋ ನೋಡ, ನಮ್ ರವಿ ನಿಲ್ಸಿದ ನೋಡಿ, ಒಂದು ಕೈಯಲ್ಲಿ ನಿಲ್ಸಿಯಾನೆ. ಅದು ಚಿಕ್ಕದುರ್ಗದ ವೀರ ಅವನು. ಸುಮ್ಮನೆ ನಮಗೂ ಅದು ಬರುತ್ತೆ, ಇದು ಬರುತ್ತೆ, ಡ್ರೈವಿಂಗ್ ಬರುತ್ತೆ, ಎಲ್ಲ ಏನ್ ಪ್ರಯೋಜನ ಇಲ್ಲ ಲೈಫ್. ಇವಾಗ ನಿಜವಾದ ವೀರರು ಏನ್ ಮಾಡ್ತಾರೆ, ಆ ರವಿ ನಿಲ್ಸಿದ್ಯಲ್ಲ ಅದ್ರ ಮೇಲೆ ಇನ್ನೊಂದು ಕಲ್ಲು ನಿಲ್ಸೋ. ನೀನ್ ಮಹಾವೀರ ರವಿಗೆ ಏನೋ ಪವರ್ ಇದೆಯೋ ನಿಜವಾದ ರವಿನ ಬಿಟ್ಟು ಬೇರೆ ಕಡೆ ಫೋಕಸ್ ಮಾಡ್ಬಿಡ. ರವಿಗೆ ಏನೋ ಪವರ್ ಇದೆ. ಆಕ್ಚುಲಿ ಎರಡು ಕೈಲಿ ಇಟ್ಕೊಂಡು, ಏ ನೀನ್ ಕೆಳಗಡೆ ನಿಂತ್ಕೊಂಡು ಮೇಲಿಟ್ಟು ಮತ್ತೆ ಎರಡು ತೆಗೆದು ಮಾಡಿ ತೋರಿಸಿದ್ರು ನೀವು ಇಬ್ರು ಅಂದ್ರೆ. ಈಗ ಎರಡು ಕಲ್ಲು ಇಲ್ಲ, ಅವನ್ ಎರಡು ಕಲ್ಲು. ಏ ನಿಧಾನಕ್ಕೆ ಎದ್ದಾಳು, ನಿಧಾನಕ್ಕೆ ಕತ್ತೆ ಎದ್ದಾಳು ನೀನು. ಇವಾಗ ಅದ್ರ ಮೇಲೆ ಇನ್ನೊಂದು ನಿಲ್ಸ ಎರಡು ಚರ್ಗ. ಈಗ ನೋಡ್ರಪ್ಪ, ಏ ಮದಗಜ ಇವನು, ಪಾಪ ಇವನ್ನೆಲ್ಲ ರೇಗಿಸ್ತಾರೆ. ಇವನ್ ಮಾತು ಸರಳ, ಆದ್ರೆ ಬಾಡಿ ಯಾರು ಬಾಡಿ ಕಡೆಗೂ ಮಾನ ಉಳಿಸ್ಕೊಂಡು. ಇದು ಏನು ಬೇಲೂರು ಸ್ತಂಭ, ಇದೇ ಟೆಕ್ನಾಲಜಿ ನಿಲ್ಸಿರೋದು. ಪ್ರತಿಯೊಂದು ಕಲ್ಲಿಗೂ ಒಂದು ಬ್ರಹ್ಮಸ್ಥಾನ ಅಂತ ಇರುತ್ತೆ. ಆ ನೇರವಾದ ಲಂಬ ರೇಖೆ, ಆ ರೇಖೆಯ ಮೇಲೆ ಆ ಕಲ್ಲು ತನ್ನ ಭಾರವನ್ನ ಅಳವಡಿಸಿಕೊಂಡಿರುತ್ತೆ. ಇದನ್ನ ಥಿಯರಿ ಆಫ್ ಸೆಂಟ್ರಾಯ್ಡ್ ಅಂತಾರೆ. ಈ ಅದನ್ನ ಗುರುತಿಡಿದ್ಕೋಬೇಕು ನಾವು. ಇಲ್ಲಿ ಯಾರಲ್ಲಿ ಆ ಶಕ್ತಿ ಇದೆಯೋ, ಬ್ರಹ್ಮಸ್ಥಾನ ಗುರುತಿಡಿಯೋ ಶಕ್ತಿ, ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಈ ಜಗತ್ತಲ್ಲಿ. ಯಾವುದೇ ಒಂದು ವಸ್ತು ನೋಡಿದ ತಕ್ಷಣ ಅದರ ಸೆಂಟರ್ ಯಾವುದು ಅಂತ ಕಂಡುಹಿಡಿಯಬೇಕು. ಅದರ ಸೆಂಟ್ರಿಫ್ಯೂಗಲ್ ಗ್ರಾವಿಟಿ ಯಾವುದು ಅಂತ ಹೇಳಿ ಭೂಗರ್ಭ ರೇಖೆಗೆ ಸರಳವಾಗಿ ಅದರ ಮಧ್ಯದಲ್ಲಿರೋ ರೇಖೆ ಜಾಯಿನ್ ಆಗುತ್ತೆ. ನೋಡಿ ಇವನು ಎಷ್ಟು ಚೆನ್ನಾಗಿ ಕತ್ತೆಗೆ ಬಂದಂಗೆ ವಯಸ್ಸು ಬಂದಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವನು ಚೆನ್ನಾಗಿ ಮಾಡಿದ್ದಾನೆ. ಬೇಗ ಅಲ್ಲಿ ತೆಗೆ, ಅಲ್ಲಿ ತೆಗೆ. ಅವನು ಶಿವಾನಂದ ನೋಡಿ, ಏ ಸುಮ್ಮನೆರೋ, ಸುಮ್ಮನೆ ಬಿಡಿ. ಇವಾಗ ಮತ್ತೆ ಇಡು, ಇವಾಗ ನೀನು ಆಗ್ಲೇ ಇರೋದ್ ನಿಲ್ಸೋ. ಶಿವಾನಂದ ಅಮ್ಮ ಶಿವಲ್ಲಪ್ಪ ಯಾವ್ದು ಇವನ್ನ, ಅವನಲ್ಲಿ ಎಲ್ಲ ಪವರ್ ಇದೆ. ಇವನು ಶಿವಾಜಿ ಮಹಾರಾಜ ಅಂತ ಜೀವ ಅಂತ ಒಬ್ಬಿದ್ದ ಆರೋಗ್ಯ ಚಕ್ರ. ಸಮಯ ಬಂದ್ರೆ ದೇಶಕ್ಕೋಸ್ಕರ ಪ್ರಾಣ ಬಿಡ್ತಿಲ್ಲ ನಿನ್ನ, ನೋಡಿ ಬಿಡ್ತಾನಂತೆ. ಅಂತವ್ರಿಗೆ ಈ ಶಕ್ತಿ ಹಿಡಿದಿರಲ್ ಸರ್, ಅವಾಗ ನಿಮ್ ಲೈವ್ ಹತ್ತು ಸಾರಿ ನೋಡಿದೇನೆ ಸರ್ ನಾನು. ಯಾಕೆ ಅವಾಗ ನಿಮ್ ಸಿಗ್ನಲ್ ಹಾಕ್ತಿರ್ತಿದಿರಲ್ಲ, ದೇಶ ಸೇವಕ್ಕಾಗಿ ಏಟ್ ತಿನ್ಸ್ಕೊಂಡಲ್ಲ ನಿಮ್ ಸಿಗ್ನಲ್ ಹಾಕ್ತಿದಿರಲ್ಲ, ಹತ್ತು ಸಾರಿ ನೋಡಿ. ಆ ವಿಡಿಯೋ ನಾನು ಒನ್ ಅವರ್ ವಿಡಿಯೋ ಅದು ಯಾರು ಗಂಟ ಯಾರು ಗಂಟ ದೇಶಕ್ಕೋಸ್ಕರ ಒಂದು ಏಟು ಬಿದ್ರೆ ಸ್ವರ್ಗದಲ್ಲಿ ಫುಲ್ ನಾವು ಎಂಟರ್ ಆದ್ರೆ ಫುಲ್ ದೇವತೆಗಳು ಸಲ್ಯೂಟ್ ಹೊಡಿತಾರೆ. ನಮಸ್ತೆಗಳಿರೇ, ನೋಡಿ ನಮ್ಮ ಬಿಜಾಪುರದ ಕಿತ್ತಡಿ. ಇದು ವೀರರಿಗೆ ಮಾತ್ರ ಸಾಧ್ಯವಾಗಿರುವಂತ ವಿದ್ಯೆ. ಎಷ್ಟು ಚೆನ್ನಾಗಿ ಎಂಟು ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟಿದ್ದಾರೆ. ಇದನ್ನು ಮುಟ್ಟಕ್ಕೆ ಒಂದು ಪುಣ್ಯ ಬೇಕು. ಒಂದ್ಸಲ ಮುಟ್ತೀನಿ. ಧನ್ಯವಾದ ಅಹೋರಾತ್ರ.